Welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, naaliyinda parts of speech na series start aagtide. Andre nanu ondu dina bitu ondu dina parts of speech each parts of speech video upload martini. Poorthi ella parts of speech ondi vididalli madodikagudilla tumbane lengthy aagutte. And nanu ondondu parts of speech kuda detail aagi explain maadbeku. ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಆ್ಯಂಡ್ ಪೂರ್ತಿ ಕವರ್ ಮಾಡಬೇಕು ಅದಕ್ಕೋಸ್ಕರ ಒಂದೊಂದು ಟಾಪಿಕ್ನ ಒಂದೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಈಗ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೀವು ಏನೇನು ಕಲಿತೀರಾ ಅಂದರೆ ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಸೊ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕಲಿತೀರಾ. ನೆಕ್ಸ್ಟ್ ಅದರಲ್ಲಿ ಕೆಲವು ಟೈಪ್ಸ್ ಕೂಡ ಬರುತ್ತೆ ಆ ಟೈಪ್ಸ್ನೇ ಕೂಡ ನೀವು ಕಲಿತೀರಾ. ನೆಕ್ಸ್ಟ್ ಅದರಲ್ಲಿ ಸಬ್ ಟೈಪ್ಸ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ಕಲಿತೀರಾ. ಆ್ಯಂಡ್ ಎಕ್ಸಾಂಪಲ್ಸ್ ಕೂಡ ಹೇಳ್ತೀನಿ ಸೊ ಎಕ್ಸಾಂಪಲ್ಸ್ ಜೊತೆಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀನಿ ನಿಮಗೆ. ಸೊ ಓಕೆ ಇಲ್ಲೇ ಬರೀತೀನಿ ಸೊ ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ಆ್ಯಂಡ್ ಜೊತೆಲಿ ನೀವು ನ್ಯೂ ಹೊಸ ಸೆಂಟೆನ್ಸಸ್ ಕೂಡ ಕಲಿತೀರಾ. ಜೊತೆಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಕೂಡ ಆಗುತ್ತೆ ನಿಮ್ಮ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸ್ಕೂಲ್ ಕಾಲೇಜ್ ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ನಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಯಾವತ್ತು ನೀವು ತಪ್ಪೇ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಇಂಗ್ಲೀಷ್ನ ಮಾತಾಡ್ತೀರ. ಈಗ ಇಂಗ್ಲೀಷ್ ಕಲಿತಾ ಇದ್ದೀರ ಅಂದಮೇಲೆ ಕ್ಲಿಯರ್ ಆಗಿ ಕಲಿಬೇಕು. ಕರೆಕ್ಟಾಗಿ ಕಲಿತರೆ ಅದು ಕರೆಕ್ಟಾಗಿ ನಿಮಗೆ ಮಾತಾಡ್ಕೊಂಡು ಹೋಗ್ತೀರ. ಈಗ ತಪ್ಪಾಗಿ ಕಲಿತು ಮುಂದೆ ನಾವು ಇಂಗ್ಲೀಷ್ ಕಲಿತೆ ಅಂತ ತಪ್ಪಾಗಿ ಮಾತಾಡಿದರೆ ಅದು ಚೆನ್ನಾಗಿರೋದಿಲ್ಲ. ಸೊ ಕಲಿಯುವಾಗಲಿ ನೀವು ಕರೆಕ್ಟಾಗಿ ಚೆನ್ನಾಗಿ ಕಲಿಬೇಕು. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಗ್ರಾಮರ್ ಬೇಕೇ ಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಆದರೆ ಗ್ರಾಮರಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಒಂದು ಯಾವಾಗ ಯಾವ ವರ್ಡ್ನ ನೀವು ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯಾವ ವರ್ಡ್ನ ಯೂಸ್ ಮಾಡಿದರೆ ಏನು ತಪ್ಪಾಗುತ್ತೆ ಅಂತ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಇಂಗ್ಲೀಷ್ 100% ಸಖತ್ತಾಗಿ ನೀವು ಎಲ್ಲೋ A1 ಪಾಯಿಂಟಿಗೆ ಹೋಗ್ತೀರಾ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸ್ಕೂಲ್ ಇದಕ್ಕೆ ಏಜ್ ಏನೂ ಇಲ್ಲ. ಯಾವ ವಯಸ್ಸಲ್ಲಿ ಬೇಕಾದರೂ ಈ ಪಾರ್ಟ್ಸ್ ಆಫ್ ಸ್ಪೀಚ್ನ ಕಲಿಬಹುದು. ಆಫ್ಟರ್ 3rd ಸ್ಟ್ಯಾಂಡರ್ಡ್ ಅಥವಾ 4th ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ, ಕಾಲೇಜ್, ಡಿಗ್ರಿ ಲೆವೆಲ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಈವನ್ ಸ್ಪೋಕನ್ ಇಂಗ್ಲೀಷ್, ಇದು ಎಲ್ಲ ಸ್ಟೇಜ್ನಲ್ಲೂ ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಆಗುವಂಥದ್ದು. ಸೊ ನಾಳೆಯಿಂದ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಒಂದಿನ ಬಿಟ್ಟು ಒಂದಿನ ನಾನು ನಾಳೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ, ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ತಪ್ಪದೆ ಎಲ್ಲರೂ ನೋಡಿ ಆ್ಯಂಡ್ ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತಾಡೋದನ್ನ ಕಲಿಯಿರಿ. ಐ ಹೋಪ್ ಎಲ್ಲರೂ ನನ್ನ ವಿಡಿಯೋನ ನೋಡ್ತೀರಾ, ಚೆನ್ನಾಗಿ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ವ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ರಿಪ್ಲೈ, ನಿಮ್ಮ ಕಾಮೆಂಟ್ಸ್, ನಿಮ್ಮ ರಿಯಾಕ್ಷನ್ ಕೂಡ ನಾನು ಕಾಯ್ತಾ ಇರ್ತೀನಿ. ಓಕೆ, ಮತ್ತೆ ನಾಳೆಯಿಂದ ಸಿಗೋಣ. ಓಕೆ, ಹೊಸ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಪಾರ್ಟ್ಸ್ ಆಫ್ ಸ್ಪೀಚ್ನೊಂದಿಗೆ. ಫ್ರೆಂಡ್ಸ್, ಇಷ್ಟೇ ಜಸ್ಟ್ ಇಂಟ್ರೊಡಕ್ಷನ್ ಕೊಡೋಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ನಾನು. ನಾಳೆಯಿಂದ ಇಂಗ್ಲೀಷ್ ಗ್ರಾಮರ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಸಿಗೋಣ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.